ನಿಂತ್ಕೊಂಡ್ರೆ ಗುರು ಬೇಡ ಕಣೆ, ಈಗ ನೀವು ಬರ್ಲಿಲ್ಲ ಅಂದ್ರೆ ಅಷ್ಟೇ, ಆಮೇಲೆ ನೋಡಿ ಪ್ಲೀಸ್ ಕಣೆ, ನನ್ ಬಿಟ್ಬಿಡು ರೀ. ಈ ರೀಲ್ಸ್ ಸಿಕ್ಕಾಪಟ್ಟೆ ಟ್ರೆಂಡ್ ಅಲ್ಲಿ ಇದೆ ರೀ, ನಾವಿಬ್ರು ಮಾಡಿದ್ರೆ ಸಿಕ್ಕಾಪಟ್ಟೆ ವ್ಯೂಸ್ ಆಗುತ್ತೆ. ಹ್ಞೂ, ನಿನಗೇನಾದ್ರು ಬೇಕು ಅಂದಾಗ ಮಾತ್ರ ನಾನ್ ಸಪೋರ್ಟ್ ಮಾಡ್ಬೇಕು, ನನಗೇನಾದ್ರು ಬೇಕು ಅಂತ ನಿನ್ನಿಂದ ನಾಯಿ ತರ ಬಂದ್ರೆ ನೀನ್ ಕೇರ್ ಮಾಡಲ್ಲ? ನಾಯಿ ಅಂತಾನೆ ಕೇರ್ ಮಾಡಲ್ಲ. ಈಗ ನೀವು ಬರ್ತೀರಾ ಅಲ್ವಾ? ಬರಲ್ಲ ಕಣೆ. ಬರಲ್ಲ ಬರಲ್ಲ. ಸರಿ ಆಯ್ತು, ಮಾಡ್ತೀನಿ. ಹತ್ಯಾಗ ಹೋಯ್ತು ಉಳ್ದು. ಪ್ಲೀಸ್ ಕಣೆ, ನಿನ್ ಫ್ಯಾನ್ ಸವಾಸನೇ ಬೇಡ. ಬಾ, ನಾವ್ ರೀಲ್ಸ್ ಮಾಡೋಣ. ಮಾಡೋಣ, ಬಾ ಮಾಡೋಣ. ಹಂಗ್ ಬನ್ನಿ ತಾನೆ. ಕರ್ಮ ನನ್ ಕಣ್ಣಲ್ಲಿ ನೋಡಕ್ ಆಗ್ಲಿಲ್ಲ ಗುರು. ದೇವ್ರೆ, ನೀನೇ ಕರ್ಕೋತೀಯ, ನಾನೇ ನೀನ್ ಗಿಡ ಹಾಕೊಂಡ್ ಬಂದ್ಬಿಡ್ಲ. ನಿಧಾನನೋ ಕರುಳು ಗೀಳು ಸುಟ್ಕಿಟ್ಟು ಹೋಗ್ಬಿಟ್ಟು. ಇಲ್ಲಿ ಹಾರ್ಟೆ ಅಲ್ಲ, ಹಾರ್ಟೆ ಸುಟ್ಟು ಕರ್ಕಲಾಗಿದೆ. ಕರುಳತ್ತೆ ಕರುಳು ಪಿಂಡ. ನನ್ ಮಗನೆ, ನನ್ ಮೊದ್ಲೇ ಹೇಳ್ದೆ, ನೀ ನನ್ ಮಾತು ಕೇಳ್ದ, ಈಗ ಅನ್ಭವಿಸು. ಅಲೇ, ಆಲ್ರೆಡಿ ಸುಟ್ಟೋಗಿರೋತಿಕ್ಕೆ ಖಾರದ ಪುಡಿ ಹಚ್ಚ ಕೆಲ್ಸ ಚೆನ್ನಾಗ್ ಮಾಡ್ತೀಯ ಕಣ. ನೀನೊಬ್ಬ ಫ್ರೆಂಡ್ ಆತೋ, ಬಿಟ್ಟಿ ಎಣ್ಣೆ ತಗೊಂಡ್ ಬಿಟ್ಟಿ ಬರ್ನೆ ಬೇರೆ ಕೊಡ್ತಾವನೆ. ಬಾಯ್ ಮಣ್ಣಾಕ. ಏನ್ರೋ, ನಾನ್ ಬರಕ್ಕಿಂತ ಮುಂಚೆನೆ ತೇಲಾಡ್ತಿದ್ದೀರಾ? ಆಹ ಬಾರಪ್ಪ, ನೀನೊಬ್ಬ ಬಾಕಿದ್ದೆ, ಇವನು ಖಾರದ ಪುಡಿ ಹಾಕಿದಾನೆ. ನೀನ್ ಬಂದು ಫ್ರೈ ಮಾಡು, ಬಾ, ಸೈಡ್ಸ್ಗಾಗುತ್ತೆ. ಯಾಕೋ ಹಿಂಗ್ ಸೈಕ್ ಮಾಡ್ತಾವನೆ ಮಗ. ಇವನ್ ಹೆಂಡ್ತಿ ಹೋಗ್ಬಿಟ್ಲ, ಓಡೋಗ್ಬಿಟ್ಲು. ಇವನ್ಗೆ ಮೊದ್ಲೇ ಹೇಳ್ದೆ, ರೀಲ್ಸ್ ಮಾಡೋ ಹುಡುಗಿ ಜೊತೆ ಕಮಿಟ್ಮೆಂಟು, ಬಿಟ್ ಕಾಯಿನ್ ಮೇಲೆ ಇನ್ವೆಸ್ಟ್ಮೆಂಟು ಎರಡೂ ಒಂದೇ, ಯಾವಾಗ ಬೇಕಾದ್ರೂ ಹೋಗಿ ಹಾಕ್ಸ್ಕೋಬೋದು ಅಂತ. ಇವನಲ್ಲಿ ನನ್ನ ಮಾತು ಕೇಳ್ತಾನೆ. ಆಮೇಲೆ ಯಾವನೋ ಚಪ್ಪರ್ ನನ್ನ ಮಗನ ಜೊತೆ ಅಭೇಸು. ಲೇ, ಅವನ ಹೆಂಡ್ತಿ ಓಡೋದ್ರೆ ನೀನ್ ಯಾಕೋ ಶಾಕ್ ಆಗ್ತಾ ಇದೆಯಾ? ನಾನು ಹೇಳ್ತೀನಿ ಕೇಳ, ಇವನ ಹೆಂಡ್ತಿ ನನ್ನ ಹೆಂಡ್ತಿಗಿಂತ ಫೇಮಸ್ ಸೋಷಿಯಲ್ ಮೀಡಿಯಾಲಿ. ಯಾರೋ ಕಚ್ಚಾಬಾದ ಮೇಡಮ್. ಹೋಗ್ಲಿ ಬಿಡು ಮಗ, ಎಲ್ರು ಒಂದೇ ತರ ಇರ್ತಾರ. ನಿನ್ ಹೆಂಡ್ತಿಗೆ ಹೇಳ್ ನೋಡು, ರೀಲ್ಸ್ ಮಾಡ್ಬೇಡ ಅಂತ. ಕೇಳಿದ್ರು ಕೇಳ್ಬೋದು. ಆಲ್ರೆಡಿ ಟ್ರೈ ಮಾಡ್ದೆ ಮಗ. ಮಗ ಫ್ಲಾಶ್ ಬ್ಯಾಕ್. ಹೆಂಗಣ ಟೊಮೆಟೋ ಕೆ ಜಿ? 50 ರೂಪಾಯಿ. ಒಂದ್ ಕೆ ಜಿ ಕೊಡಿ. ಲೇ ಇವಳೆ, ರೀಲ್ಸ್ ಮಾಡೋ ಮೇಡಮ್ ಗಂಡ ಬಂದಿದ್ದಾರೆ ನೋಡು. ಒಂದ್ ಕೆ ಜಿ ಟೊಮೆಟೋ ಅಂತ ಕಟ್ ಕಳ್ಸು. ಲೋ ಮಗ, ಬೆಳಗ್ಗೆ ರೀಲ್ಸ್ ನೋಡಿದ್ರಲ್ಲ ಕಚ್ಚಾಬದ ಮಾಂಟಿ, ಅವ್ರ ಗಂಡ, ಏನ್ ಪುಣ್ಯ ಮಾಡೋನು. ಅಯ್ಯಣ್ಣಿ ಹೋಗಿ ಮಾತಾಡ್ತಾರೆ. ಆಯ್ ಪುಟ್ಟ, ಸ್ಕೂಲಿಗೆ ಹೋಗ್ತಾ ಇದ್ಯಾ? ಅಂಕಲ್, ನೀವು ಆ ರೀಲ್ಸ್ ಮಾಡ್ತಾರಲ್ಲ ಆಂಟಿ ಗಂಡ ತಾನೆ. ಎಲ್ಲೋದ್ ನೋಡು, ರೋಡಲ್ಲಿ ತಲೆ ಎತ್ಕೊಂಡು ತಿರ್ಗಾಡ್ದಂಗೆ ಮಾಡ್ಬಿಟ್ರು. ಆಡ ಮಕ್ಕಳು ಆಡ್ಕೊತಾವೆ. ರಾಣೆ, ಎಲ್ಲೋದ್ ನೋಡು ರಾಣೆ. ಲೇ ಇವಳೆ, ಇನ್ಮೇಲಿಂದ ನೀನ್ ರೀಲ್ಸ್ ಮಾಡ್ಬೇಡ. ಯಾಕೆ ಅಂದ್ರೆ ನಾನು ಹೇಳ್ತಾ ಇದ್ದೀನಿ ಅದಕ್ಕೆ. ಏನಾಯ್ತು? ಇನ್ನೇನಾಗ್ಬೇಕು? ಇನ್ನೊಂದ್ಸಲಿ ರೀಲ್ ಕಿಲ್ಸ್ ಅಂತ ಮಾಡಿದ್ರಿ, ಎಗ್ರೆಸ್ ಎದೆಗೋದ್ಬಿಡ್ತೀನಿ ಅಷ್ಟೇ. ಚಂಪಕ ಫ್ಯಾನ್ ಮಾ ತಗೊಂಡ್ ನನ್ ಮಗನೇ. ಕಷ್ಟ
ತುಂಬಾ ಕಷ್ಟ. ಇವನ್ ಬಿಡು ಗಟ್ಟಿ ಪಿಂಡ ಉಳ್ಕೊಂಡ. ಮೊನ್ನೆ ಯಾವ್ದೋ ನ್ಯೂಸ್ ನೋಡ್ನಪ್ಪ, ಜಂಕಿ ರೀಲ್ಸ್ ಅಲ್ಲಿ ಫೇಮಸ್, ಅವಳಿಗೊಬ್ಬ ಸೆಟಪ್. ಈ ವಿಷಯ ಗಂಡು ಗೊತ್ತಾಗಿದೆ, ಗಂಡು ಗೊತ್ತಾಗಿರೋ ವಿಷಯ ಎಂಟಿ ಗೊತ್ತಾಗಿದೆ. ಆಮೇಲೆ ಆಮೇಲೆ ಇನ್ನೇನು, ಊರ್ ತಲ್ವಿಷ ಹಾಕಿ ಸಾಯಿಸ್ಬಿಟ್ಟವಳಪ್ಪ. ನಾವ್ ಸೇಫ್ ಹೆಂಗೆ ಆದ್ರೆ ನೀರು ಹುಟ್ಟ ಬಾಡುವಾಗ ಹುಷಾರು ಕಣ. ಮಗ ಎಂಟಿ ಹೋದ್ರೆ ಇನ್ನೊಂದ್ ಮದ್ವೆ ಆಗ್ಬೋದು, ಜೀವಾನೆ ಹೋದ್ರೆ ಎಂಟಿ ರೀಲ್ಸ್ ಅಲ್ಲಿ ಫೇಮಸ್, ಅವಳಿಗೊಬ್ಬ ಸೆಟಪ್. ಈ ವಿಷಯ ಗಂಡು ಗೊತ್ತಾಗಿದೆ. ಆಮೇಲೆ ಇನ್ನೇನು, ಊರ್ ತಲ್ವಿಷ ಹಾಕಿ ಸಾಯಿಸ್ಬಿಟ್ಟವಳಪ್ಪ. ಆದ್ರೆ ನೀರು ಹುಟ್ಟ ಬಾಡುವಾಗ ಹುಷಾರು ಕಣ. ಎಂಟಿ ಹೋದ್ರೆ ಇನ್ನೊಂದ್ ಮದ್ವೆ ಆಗ್ಬೋದು, ಜೀವಾನೆ ಹೋದ್ರೆ ಆಮೇಲೆ ಇನ್ನೇನು, ಊರ್ ತಲ್ವಿಷ ಹಾಕಿ ಸಾಯಿಸ್ಬಿಟ್ಟವಳಪ್ಪ. ಅವನಿಗೆ ಹಾಕಿದ್ದಾಗ್ಲಿ ಹೇಳ್ಬಿಡ್ಬೇಕು, ನಾನು ಯಾಕೆ ಎದ್ರುಕೋಬೇಕು, ನಕ್ಕ ನನ್ ಗಂಟ್ಸಲ್ವ. ಲೇ ಇವಳೆ ಏನ್ ಬೊಗ್ಳು? ಏನಿಲ್ಲ ಕಣೆ, ಅದೇ ನನ್ ಫ್ರೆಂಡ್ ಸುರೇಶ ಗೊತ್ತಲ್ವಾ, ಮೊನ್ನೆ ಸಿಕ್ಕಿದ್ದ. ಪಾಪ ಗೊಳೋ ಅಂತ ಅಳ್ತಿತ್ತು ಮುಂಡೆದು. ಅವನ್ ಪಾಡ್ ನೋಡಕ್ ಆಗ್ತಿಲ್ಲ ಕಣೆ. ಯಾಕೋ? ಅದೇ ಅವನ ಹೆಂಡತಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಫೇಮಸ್ ಅಲ್ವಾ. ನಿನ್ನಷ್ಟೇನಿಲ್ಲ, ಆದ್ರೂ ಅವನ ಆಫೀಸಲ್ಲಿ ಎಲ್ಲ ರೀಲ್ಸ್ ಮಾಡೋಳ ಗಂಡ, ರೀಲ್ಸ್ ಮಾಡೋಳ ಗಂಡ ಅಂತ ರೇಗಿಸ್ತಾರಂತೆ ಕಣೆ. ಡೈರೆಕ್ಟ್ ಆಗಿ ವಿಷಯಕ್ಕೆ ಬಾ. ಅದೇ ನಾಳೆ ನನ್ನ ಜನ ಹಿಂಗೆ ರೇಗಿಸಿದ್ರೆ ನಿಂಗೆ ಅಲ್ವಾ ಅವಮಾನ. ಅದಕ್ಕೆ ಇನ್ಮೇಲ್ ರೀಲ್ಸ್ ಮಾಡೋದ್ ಬಿಡ್ತೀಯಾ ಅಂತ ಕೇಳೋಣ ಅನ್ಕೊಂಡೆ. ಅಷ್ಟೇ ತಾನೆ, ನಿಮ್ಗೆ ಇಷ್ಟ ಆಗದೆ ಇರೋ ಕೆಲಸ ನಾನು ಯಾವತ್ತಾದ್ರೂ ಮಾಡ್ತೀನಾ? ರೀಲ್ಸ್ ಬಿಡಬೇಕು ಅಲ್ವಾ, ಇನ್ಮೇಲೆ ನಾನು ರೀಲ್ಸ್ ಮಾಡಲ್ಲ. ಅಯ್ಯೋ, ಇಷ್ಟೀಜೆ ಒಪ್ಕೋತಿ ಅಂತ ಅನ್ಕೊಂಡಿರಲಿಲ್ಲ ಕಣೆ. ನನ್ನ ಬಂಗಾರ ತಿಂಡಿ. ಒಪ್ಕೋತೀನಿ ಅಂತ ಹೆಂಗೋ ಅನ್ಕೊಂಡೆ. ಟಿಕ್ಟಾಕ್ ಬ್ಯಾನ್ ಆಗ್ಬೋದು, ಫೇಸ್ಬುಕ್ ಹ್ಯಾಕ್ ಆಗ್ಬೋದು, ಇನ್ಸ್ಟಾಗ್ರಾಮ್ ಕ್ರ್ಯಾಶ್ ಆಗ್ಬೋದು, ಆದ್ರೆ ನಾನು ರೀಲ್ಸ್ ಮಾಡೋದನ್ನ ಮಾತ್ರ ಬಿಡಲ್ಲ ಕಣೋ. ಮಾಡೇ ಮಾಡ್ತೀನಿ. ಎಂತ ಕೆಲಸ ಮಾಡ್ಲಿ? ತಿಂಡಿ ಏನು ಬೇಡ? ಏನ್ ಬೇಡ? ತಿಂಡಿ ಬೇಡ. ಸರಿ ರೈಟ್ ಹೇಳು, ರಾತ್ರಿಗೆ ಇದನ್ನೇ ಕೊಡ್ತೀನಿ. ಆ ಮೊಬೈಲ್ ಬ್ಲಾಸ್ಟ್ ಆಗಿ ಸಾಯಿದ್ಬಿಡು. ಪ್ಲೀಸ್ ಬೇಬಿ, ಏನೋ ಗೊತ್ತಿಲ್ಲದೆ ತಪ್ಪಾಗೋಯ್ತು ಬೇಬಿ. ಪ್ಲೀಸ್ ಬೇಬಿ, ಇನ್ನೊಂದೇ ಒಂದ್ ಚಾನ್ಸ್ ಕೊಡು ಬೇಬಿ. ನಿಂಗೋಸ್ಕರ ಅಶ್ವಗಂಧ ಎಲ್ಲ ತಿಂದ್ ರೆಡಿ ಆಗ್ತೀನಿ ಬೇಬಿ. ಬೇಬಿ 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 ಬೇಬಿ, 799 ರೀಚಾರ್ಜ್ ಮಾಡಿಸಿ ಒಂದು ತಿಂಗಳಾಗಿಲ್ಲ, ವ್ಯಾಲಿಡಿಟಿ ಆಗಕ್ ಮುಂಚೆನೆ ಬಿಟ್ಟೋಗ್ಬಿಟ್ಲಲ್ಲಪ್ಪ. ಅಳ ಚಳಿಗಾಲ ಬೇರೆ. ಏನ್ ಬ್ರದರ್, ಬ್ರೇಕಪ್ಪ? ಓ ಬಾಸ್. ಯಾಕೆ, ಏನಾಯ್ತು? ಒಂದೇ ಒಂದ್ ಬಿಟ್ಟೆ ಬಾಸ್. ಏನ್ ಊಸು? ಹಾ ಬಾಸ್, ಊಸ್ ಬಿಡದೆ ಇರೋ ಕೋಸ್ ಇದೆಯಾ ಬಾಸ್? ಅದು ನಿಜ ಬಿಡಪ್ಪ, ಈಗಿನ ಕಾಲದ ಹುಡುಗಿರು ಕೈ ಬಿಟ್ರು ಬಿಟ್ಟೋಗಲ್ಲ, ಊಸ್ ಬಿಟ್ರೆ ಬಿಟ್ಟೋಗ್ತಾರೆ. ನಿನ್ ಕಷ್ಟ ನನಗೆ ಅರ್ಥ ಆಗುತ್ತೆ. ಮುಂದೆ ಇಳ್ಸಪ್ಪ, ಗೊತ್ತಾಯ್ತು. ನೋಡ್ ಗುರು, ಈಗಿನ ಕಾಲದ ಹುಡುಗಿರು ಸೈಕಾಲಜಿ ಒಂಥರ ಡಿಫ್ರೆಂಟ್, ಅದನ್ನ ಅರ್ಥ ಮಾಡ್ಕೊಳಕ್ ತುಂಬಾ ಕಷ್ಟ. ಆದ್ರೂ ಸಿಂಪಲ್ ಆಗಿ ಹೇಳ್ತೀನಿ ಕೇಳು. ಹೇಳಿ ಬಾಸ್. ನಿನ್ನ ಹತ್ರ ಇರೋ ಬೈಕು, ಕಾರು, ಬ್ರಾಂಡೆಡ್ ಬಟ್ಟೆ, ಐಫೋನು, DSLR ಕ್ಯಾಮ್ರಾ ಇಷ್ಟನ್ನು ತೋರಿಸ್ಕೊಂಡು ಡೈಲಿ ಯೂಟ್ಯೂಬ್ ಅಲ್ಲಿ ಒಂದು ಲಾಗು, ಫೇಸ್ಬುಕ್ ಅಲ್ಲಿ ಎರಡು ಪೋಸ್ಟ್, ಇನ್ಸ್ಟಾಗ್ರಾಮ್ ಅಲ್ಲಿ 3 ರೀಲ್ಸ್ ಬಿಟ್ರೆ 16-30 ಹುಡುಗಿರು ಹಂಗೆ ಬಿದೋಗ್ತಾರೆ. ಬಾಸ್ ಹೆಬೋ 30 ಆಂಟಿ ಲವರು, ಅವ್ರನ್ನ ಬೀಳ್ಸೋದು ತುಂಬಾ ಈಸಿ ಕಣ. ನಿಂದೊಂದ್ ಪ್ರೊಫೈಲ್ ಇದ್ರೆ ಸಾಕು, ಬಿದೋಗ್ಬಿಡ್ತಾರೆ. ಐ ನೀಡ್ ಇಟ್, ಇದು ಬೇಕಾಗಿರೋದು ಬಾಸ್. ಇನ್ಮೇಲೆ ಹುಡುಗಿರಂದ್ರೆ ಅಲರ್ಜಿ, ಆಂಟಿ ಅಂದ್ರೆ ಎನರ್ಜಿ. ಬಾಸ್ ನಿಮ್ಮನ್ನ ನೋಡ್ತಾ ಇದ್ರೆ ಈ ಮ್ಯಾಟ್ರಲ್ಲಿ ವೀಪ್ ಅಂಟ್ರು ಅನ್ಸುತ್ತೆ. ನೀವೇನಾದ್ರೂ ನೋಡಿ ಬಾಸ್. ಅಯ್ಯೋ ನೀನ್ ಲೈ, ನನ್ನೇನ್ ಮಾಮ ಅನ್ಕೊಂಡಿದ್ಯಾನಾ? ಬಾಸ್ ಪ್ಲೀಸ್ ಬಾಸ್, ಜಾಸ್ತಿ ನುಲಿ ಬೇಡ, ತಗಿ ಫೋನ್. ತಗೊಳ್ಳಿ ಬಾಸ್. ಇವಳು ನೋಡ, ಇದ್ಯಾವ್ದಿದು ಕೇರಳ ಕೊಟ್ಟೆ. ಬಾಸ್ ಟೆಸ್ಟ್ ಪ್ಲೇಯರ್ ಎಲ್ಲ ಬೇಡ ಬಾಸ್, T20 ಪ್ಲೇಯರ್ ಇದ್ರೆ ನೋಡಿ ಬಾಸ್. ಬರ್ಗೆಟ್ ಇದ್ರು ಬಾದೂಷನೇ ಬೇಕು ಅಂತಲ್ಲ ಬಾಸ್. ಪ್ಲೀಸ್ ಬಾಸ್. ಆಯ್ತಿರು, ಇದ್ನೋಡ. ಅಯ್ಯೋ ಬಾಸ್, ಸೂಪರ್ ಬಾಸ್.
ಅಣ್ಣ ಇವತ್ತಿಂದ ಫೀಲ್ಡ್ಗೆ ಎಂಟ್ರಿ ಬಾಸ್, ನಿಮ್ ಆಶೀರ್ವಾದ ಇರ್ಲಿ ಬಾಸ್. ಆಲ್ ದಿ ಬೆಸ್ಟ್ ಕಣ, ಒಳ್ಳೇದಾಗ್ಲಿ, ಆದಷ್ಟು ಬೇಗ ನಿನ್ ಕೈಗೆ ಮುಕ್ತಿ ಸಿಗ್ಲಿ. ಓಕೆ ಬಾಸ್. ಆಂಟಿ ನಿನ್ ತುಂಬಾ ನಾಟಿ. ಹಲೋ ಬಾಸ್, ಕಚ್ಚಾ ಬಾದಾಮ್ನ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿಯೋ ಟೈಮ್ ಬಂತು ಬಾಸ್. ಹೌದಾ? ಓ ಬಾಸ್, ಆಂಟಿ ಜೊತೆ ಊಟಿಲ್ ಟೆಂಟ್ ಹಾಕೊಳ್ಳೋ ಪ್ರೋಗ್ರಾಮ್ ಫಿಕ್ಸ್ ಆಗಿದೆ. ಆಹಾ, ಒಳ್ಳೆ ವೆದರು ಸೆಟ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್ ಬ್ರದರು. ಕೊನೆದಾಗ ನಿಮ್ಗೊಂದು ಮಾತು ತಿಳ್ಸೋಣ ಅಂತ ಕಾಲ್ ಮಾಡಿದೆ. ಹೌದಾ? ಓ ಬಾಸ್, ನಿಮ್ಮ ಆಶೀರ್ವಾದ ಯಾವಾಗಲೂ ನನ್ನ ಮೇಲೆ ಇದೇ ಇರಲಿ ಬಾಸ್. ಆಲ್ ದಿ ಬೆಸ್ಟ್ ಕಣಕ್ಕಂದ, ಆಲ್ ದಿ ಬೆಸ್ಟ್, ಕಂಗ್ರಾಚುಲೇಷನ್ ಬ್ರದರ್, ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ವೋಟ್ ಬಾ. Reels, 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 reels